ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಒಬ್ಬ ಬಡವ ಅಥವಾ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಯ ಒಂದು ದಿನದ ಆದಾಯ 300 ರಿಂದ 500 ರೂಪಾಯಿಗಳ ಮಧ್ಯದಲ್ಲಿ ಇರುತ್ತೆ. ಆದ್ರೆ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್ ರವರ ಒಂದು ದಿನದ ಆದಾಯ ಸುಮಾರು $37 ಬಿಲಿಯನ್ ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ 2.75 ಲಕ್ಷ ಕೋಟಿ ರೂಪಾಯಿಗಳು. ಎಲ್ಲಿ 500 ರೂಪಾಯಿಗಳು, ಎಲ್ಲಿ 2.75 ಲಕ್ಷ ಕೋಟಿ ರೂಪಾಯಿಗಳು. ಒಬ್ಬ ಬಡವ ದಿನ ಪೂರ್ತಿ ಸಂಪಾದಿಸೋಕೆ ಕಷ್ಟಪಡ್ತಾ ಇದ್ರೆ ಅದೇ ದಿನದಲ್ಲೇ ಶ್ರೀಮಂತರು 1,00,000,000,000 ರೂಪಾಯಿಗಳನ್ನ ಹೇಗೆ ಸಂಪಾದಿಸ್ತಿದ್ದಾರೆ? ಒಬ್ಬ ಬಡವ ಬಡವನಾಗಿ ಉಳಿದು ಹೋಗ್ತಿದ್ರೆ ಶ್ರೀಮಂತರು ಮಾತ್ರ ಹೇಗೆ ಶ್ರೀಮಂತರಾಗ್ತಾನೆ ಇದ್ದಾರೆ? ಹೀಗೆ ಶ್ರೀಮಂತರಾಗಿ ಬೆಳೆಯೋಕೆ ಅವರು ಬಳಸುವ ಫಾರ್ಮುಲಾಗಳೇನು, ಅವರ ಮೈಂಡ್ ಸೆಟ್ ಹೇಗಿರುತ್ತೆ, ನಾವು ಕೂಡ ಧನವಂತರು ಆಗಬೇಕು ಅಂದ್ರೆ ಹೇಗೆ ಯೋಚನೆ ಮಾಡಬೇಕು, ಹೀಗೆ ಬಹಳಷ್ಟು ಜನರಿಗೆ ಗೊತ್ತಿರದ ಕೆಲವು ವಿಷಯಗಳನ್ನ ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ. ಈ ವಿಷಯಗಳನ್ನ ನಮ್ಮ ಶಾಲೆಗಳಲ್ಲಾಗ್ಲಿ ಅಥವಾ ನಮ್ಮ ತಂದೆ ತಾಯಿಗಳಾಗ್ಲಿ ಹೇಳಲ್ಲ. ಸೊ ಈ ವಿಡಿಯೋನ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ತಿಳಿದುಕೊಳ್ಳಲೇಬೇಕು, ಹಾಗೆಯೇ ಎಲ್ರಿಗೂ ಉಪಯೋಗವಾಗುತ್ತೆ. ಆದ್ರಿಂದ ಈ ವಿಡಿಯೋನ ಕೊನೆಯವರೆಗೂ ಶ್ರದ್ಧೆಯಿಂದ ಕೇಳಿ. No. 1, ಚೇಂಜ್ ಮೈಂಡ್ ಸೆಟ್. ಸೊ ಎಲ್ಲದಕ್ಕಿಂತ ಮೊದಲು ನಿಮ್ಮ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೋಬೇಕು. ದುಡ್ಡೇ ಎಲ್ಲಾ ಪಾಪಗಳಿಗೆ ಕಾರಣ. ದುಡ್ಡು ಮನುಷ್ಯರನ್ನ ಬೇರೆ ಮಾಡುತ್ತೆ. ದುಡ್ಡಿನಿಂದ ಸಂತೋಷವನ್ನ ಕೊಂಡ್ಕೊಳ್ಳೋಕೆ ಆಗಲ್ಲ. ದುಡ್ಡು ಸಂಪಾದನೆ ಮಾಡಿದವರೆಲ್ಲ ಕೆಟ್ಟ ದಾರಿಯಲ್ಲೇ ಸಂಪಾದಿಸಿದ್ದಾರೆ. ಇಂತಹ ಆಲೋಚನೆಗಳೇನಾದ್ರೂ ಇದ್ರೆ ತೆಗೆದು ಹಾಕಿಬಿಡಿ. ಯಾರೋ ದುಡ್ಡು ಸಂಪಾದಿಸೋಕೆ ಕೈಲಾಗದವರು ಕ್ರಿಯೇಟ್ ಮಾಡಿದ ಮಾತುಗಳಿವು. ಅಸಲು ದುಡ್ಡಿಗೆ ಏನೂ ಗೊತ್ತಿಲ್ಲ. ಇದೊಂದು ವಸ್ತುವಿನಂತದ್ದು, ಅದನ್ನ ನಾವು ಹೇಗೆ ಉಪಯೋಗಿಸ್ತಾ ಇದೀವಿ ಅನ್ನೋದ್ರ ಮೇಲೆ ಆಧಾರವಾಗಿರುತ್ತೆ. ನಮ್ಮ ಕೈಯಲ್ಲಿ ಒಂದು ಚಾಕು ಇದೆ ಅಂದುಕೊಳ್ಳೋಣ. ಅದನ್ನ ಸರಿಯಾಗಿ ಹ್ಯಾಂಡಲ್ ಮಾಡದೆ ಆಟವಾಡಿದ್ರೆ ನಮ್ಮ ಕೈಯೇ ಕಟ್ ಆಗುತ್ತೆ. ಹಾಗಂತ ಅದು ಚಾಕುವಿನ ತಪ್ಪಲ್ಲ, ಅದನ್ನ ಹ್ಯಾಂಡಲ್ ಮಾಡಿದವರ ತಪ್ಪು. ಇಲ್ಲೂ ಕೂಡ ಅಷ್ಟೇ. ಆದ್ರೆ ಇಲ್ಲಿ ನಾವು ಮಾತ್ರ ತಪ್ಪನ್ನ ದುಡ್ಡಿನ ಮೇಲೆ ತಳ್ಳಿಬಿಡ್ತೀವಿ. ಇಬ್ಬರು ಅಣ್ಣ ತಮ್ಮಂದಿರ ಮಧ್ಯೆ ದುಡ್ಡಿನ ಬಗ್ಗೆ ಜಗಳ ನಡೀತಾ ಇದೆ ಅಂದ್ರೆ ಅವರು ಅವರ ಸಂಬಂಧಕ್ಕಿಂತ ದುಡ್ಡಿಗೆ ಜಾಸ್ತಿ ಬೆಲೆ ಕೊಡ್ತಿದ್ದಾರೆ ಎಂದು ಅರ್ಥ. ಅದು ಅವರ ತಪ್ಪು ಬಿಟ್ರೆ ದುಡ್ಡಿನ ತಪ್ಪಲ್ಲ. ಅಂಡ್ ನೆಕ್ಸ್ಟ್, ದುಡ್ಡಿನಿಂದ ಸಂತೋಷವನ್ನ ಕೊಂಡ್ಕೊಳ್ಳೋಕಾಗಲ್ಲ, ಕರೆಕ್ಟೇ. ಆದ್ರೆ ಬಹಳಷ್ಟು ಕಷ್ಟಗಳನ್ನ ದುಃಖಗಳನ್ನ ದೂರ ಮಾಡ್ಕೋಬಹುದು. ಒಬ್ಬ ಬಡವ ಇದ್ದಾನೆ, ಅವನ ತಾಯಿಗೆ ಒಂದು ರೋಗ ಬಂದಿದೆ ಅನ್ಕೊಳ್ಳಿ. ಹಾಗೆ ಒಬ್ಬ ಶ್ರೀಮಂತ ಕೂಡ ಇದ್ದಾನೆ, ಅವನ ತಾಯಿಗೂ ಕೂಡ ಅದೇ ರೋಗ ಬಂದಿದೆ ಅನ್ಕೊಳ್ಳಿ. ದುಡ್ಡಿದ್ದವನು ತನ್ನ ಹತ್ರ ಇರುವ ದುಡ್ಡಿನಿಂದ ಆಪರೇಷನ್ ಮಾಡಿಸೋದ್ರಿಂದ ಅವನ ತಾಯಿಗೆ ಆ ರೋಗ ಕಡಿಮೆಯಾಗುತ್ತೆ. ಈಗ ಅವರು ಹ್ಯಾಪಿಯಾಗಿದ್ದಾರೆ. ಆದ್ರೆ ಬಡವ ಮಾತ್ರ ತನ್ನ ಹತ್ರ ದುಡ್ಡಿಲ್ಲದೆ ಆಪರೇಷನ್ ಮಾಡಿಸೋಕಾಗದೆ ಆ ರೋಗದಿಂದ ದುಃಖ ಪಡ್ತಾ ಇರುವ ತಾಯಿಯನ್ನ ನೋಡ್ತಾ ಸಂತೋಷದಿಂದ ಇರೋಕಾಗುತ್ತಾ? ಇನ್ನೂ ಕೆಲವು ಜನ ಇರೋದ್ರಲ್ಲಿ ತೃಪ್ತಿಯಿಂದ ಬದುಕೋಣ, ನನಗೆ ಬರುವ ಸ್ವಲ್ಪ ಸ್ಯಾಲರಿಯೇ ಸಾಕು, ಇರುವುದರಲ್ಲಿ ಹ್ಯಾಪಿಯಾಗಿ ಇರೋಣ ಅನ್ಕೊಳ್ತಾರೆ. ಇವರೆಲ್ಲ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೆ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನೀವು ತೃಪ್ತಿಯಾಗಿ ಬದುಕ್ತಿದ್ದೀರಾ ಅಂದ್ರೆ ದೇಶವ್ಯಾಪಿ ಜಾಸ್ತಿ ಆಗ್ತಾ ಇರುವ ಪೆಟ್ರೋಲ್, ಡೀಸೆಲ್, ಕರೆಂಟ್ ಬಿಲ್ ಮುಂತಾದ ವಸ್ತುಗಳ ಬೆಲೆಗಳು ನಿಮಗೆ ವರ್ತಿಸದೇ ಇರಲ್ಲ. ಅವು ಹೆಚ್ಚಾಗ್ತಾ ಇದ್ದಂತೆ ನಿಮ್ಮ ಆದಾಯವೂ ಹೆಚ್ಚಾಗದಿದ್ರೆ ನೀವು ಬಡವರಾಗಿ ಬದಲಾಗ್ತಾ ಇದ್ದೀರಾ ಎಂದರ್ಥ. ತುಂಬಾ ಜನ ತೃಪ್ತಿಯಾಗಿದ್ದೀವಿ ಎಂಬ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ನಿಜವಾಗ್ಲೂ ಹಾಗಿದ್ರೆ ಹೊರಗೆ ವಸ್ತುಗಳ ಬೆಲೆಗಳು ಜಾಸ್ತಿ ಆದ್ರೂ ಕೂಡ ದುಃಖ ಪಡಬಾರದು. ಪಕ್ಕದ ಮನೆಯವರು ಕಾರು ಕೊಂಡುಕೊಂಡಿದ್ದಾರೆ ಎಂದು ಅವರನ್ನ ನೋಡಿ ಅಸೂಯೆ ಪಡಬಾರದು. ಸೊ ಎಷ್ಟು ಜನ ತೃಪ್ತಿಯಾಗಿದ್ದಾರೆ ಎಂಬುದು ಅವರಿಗೆ ಗೊತ್ತಾಗಬೇಕು. ಆದ್ರಿಂದ ಇಂತಹ ಕೈಲಾಗದ ಮಾತುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಜೀವನದಲ್ಲಿ ಮೇಲೆ ಬರಬೇಕು ಎಂಬ ಆಟಿಟ್ಯೂಡ್ ಮೇಂಟೈನ್ ಮಾಡಿ. No. 2, ಪ್ಯಾಸಿವ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಮಗೆ ಬರುವ ಆದಾಯ 2 ವಿಧಗಳಲ್ಲಿ ಇರುತ್ತೆ, 1 ಆಕ್ಟಿವ್ ಇನ್ಕಮ್, 2 ಪ್ಯಾಸಿವ್ ಇನ್ಕಮ್. ಆಕ್ಟಿವ್ ಇನ್ಕಮ್ ಅಂದ್ರೆ ನಾವು ಯಾವ್ದಾದ್ರು ಒಂದು ಕೆಲಸ ಮಾಡಿದ್ರೆ ಅದರಿಂದ ನಮಗೆ ದುಡ್ಡು ಬಂದ್ರೆ ಅದನ್ನ ಆಕ್ಟಿವ್ ಇನ್ಕಮ್ ಎಂದು ಕರೀತಾರೆ. ಅಂದ್ರೆ ನಾವು ಆಕ್ಟಿವ್ ಆಗಿದ್ದು ಕೆಲಸ ಮಾಡಬೇಕಾಗುತ್ತೆ. ಅದೇ ನಾವು ಕೆಲಸ ಮಾಡೋದನ್ನ ನಿಲ್ಲಿಸಿದ್ರೆ ನಮಗೆ ಬರುವ ಆದಾಯ ಕೂಡ ನಿಂತು ಬಿಡುತ್ತೆ. ಉದಾಹರಣೆಗೆ ನಾವು ಮಾಡುವ ಉದ್ಯೋಗ. ಪ್ಯಾಸಿವ್ ಇನ್ಕಮ್ ಅಂದ್ರೆ ನಾವು ಕಷ್ಟ ಪಡದಿದ್ರು ಕೂಡ ಅದರಿಂದ ನಮಗೆ ಆದಾಯ ಬರ್ತಾ ಇರುತ್ತೆ, ಅಂತವುಗಳನ್ನ ಪ್ಯಾಸಿವ್ ಇನ್ಕಮ್ ಎಂದು ಕರೀತಾರೆ. ಉದಾಹರಣೆಗೆ ನಮ್ಮ ಮನೆಯನ್ನ ಯಾರಿಗಾದ್ರೂ ಬಾಡಿಗೆಗೆ ಕೊಟ್ರೆ ಬರುವ ಬಾಡಿಗೆ, ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬರುವ ಡಿವಿಡೆಂಡ್ಸ್, ಬ್ಯಾಂಕ್ ಗಳಲ್ಲಿರುವ ಹಣಕ್ಕೆ ಬರುವ ಇಂಟ್ರೆಸ್ಟ್, ಯಾವುದಾದ್ರೂ ಒಂದು ಪುಸ್ತಕ ಬರೆದರೆ ಅದರಿಂದ ಬರುವ ರಾಯಲ್ಟೀಸ್, ಇವೆಲ್ಲವೂ ಕೂಡ ಪ್ಯಾಸಿವ್ ಇನ್ಕಮ್ ಒಳಗೆ ಬರುತ್ತವೆ. ಒಂದು ವೇಳೆ ನಾವು ಶ್ರೀಮಂತರಾಗಬೇಕು ಅನ್ಕೊಂಡ್ರೆ ಸಾಧ್ಯವಾದಷ್ಟು ಪ್ಯಾಸಿವ್ ಇನ್ಕಮ್ ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದಕ್ಕಾಗಿ ನಾವು ಖಾಲಿ ಸಮಯದಲ್ಲಾಗ್ಲಿ ರಜೆ ದಿನಗಳಲ್ಲಾಗ್ಲಿ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡಿ ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಪ್ರಯತ್ನಿಸಬೇಕು. ಪ್ರಪಂಚದಲ್ಲೇ ಶ್ರೇಷ್ಠ ಇನ್ವೆಸ್ಟರ್ ಆಗಿರುವ ವಾರೆನ್ ಬಫೆಟ್ ಹೇಳೋದೇನೆಂದ್ರೆ, ಒಂದು ವೇಳೆ ನೀವು ನಿದ್ದೆ ಮಾಡ್ತಾ ಇರುವ ಸಮಯದಲ್ಲೂ ಕೂಡ ದುಡ್ಡು ಸಂಪಾದನೆಯಾಗುವ ಮಾರ್ಗವನ್ನ ಕ್ರಿಯೇಟ್ ಮಾಡಿಕೊಳ್ಳದೇ ಇದ್ರೆ ಸಾಯುವವರೆಗೂ ಕೂಡ ಕಷ್ಟಪಡಬೇಕಾಗುತ್ತೆ ಎಂದು. ಇದು 100% ಕರೆಕ್ಟ್. ಆದ್ರಿಂದ ಪ್ಯಾಸಿವ್ ಇನ್ಕಮ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಪ್ರಯತ್ನಿಸಿ. ಈ ಆಕ್ಟಿವ್ ಇನ್ಕಮ್ ಮತ್ತು ಪ್ಯಾಸಿವ್ ಇನ್ಕಮ್ ಗಳ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥವಾಗಬೇಕು ಅಂದ್ರೆ ದ ಪ್ಯಾರಬಲ್ ಆಫ್ ದ ಪೈಪ್ ಲೈನ್ ಎಂಬ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಇರುತ್ತೆ. ಒಂದು ಗ್ರಾಮದಲ್ಲಿ ಪ್ಯಾಬ್ಲೋ ಮತ್ತು ಬ್ರೂನೋ ಎಂಬ ಇಬ್ಬರು ಫ್ರೆಂಡ್ಸ್ ಯಾವ್ದಾದ್ರು ಒಂದು ಕೆಲಸಕ್ಕಾಗಿ ಹುಡುಕ್ತಾ ಇರ್ತಾರೆ. ಒಂದು ಸಲ ಅವರ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಬರೋದ್ರಿಂದ ಆ ಗ್ರಾಮದ ಜನರು ಆ ಗ್ರಾಮಕ್ಕೆ ದೂರ ಇರುವ
ಒಂದು ಪ್ರದೇಶದಿಂದ ನೀರನ್ನ ಗ್ರಾಮಕ್ಕೆ ತಗೊಂಡ್ ಬರೋಕೆ ಇಬ್ಬರು ಕೆಲಸಗಾರರನ್ನ ಹುಡುಕ್ತಾ ಇರ್ತಾರೆ. ಆಗ ಪ್ಯಾಬ್ಲೋ ಮತ್ತು ಬ್ರೂನೋ ಈ ಕೆಲಸ ಮಾಡೋಕೆ ಒಪ್ಪಿಕೊಳ್ತಾರೆ. ಅವರು ಗ್ರಾಮಕ್ಕೆ ಎಷ್ಟು ನೀರು ತಂದ್ರೆ ಅಷ್ಟು ದುಡ್ಡು ಕೊಡ್ತಾರೆ. ಕೆಲಸ ಶುರುವಾಗುತ್ತೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅವರಿಬ್ರು ಎರಡು ಬಕೆಟ್ಗಳಿಂದ ಗ್ರಾಮಕ್ಕೆ ನೀರನ್ನ ತರ್ತಾ ಇರ್ತಾರೆ. ಬ್ರೂನೋ ತನಗೆ ಬಂದ ದುಡ್ಡಿನಿಂದ ತೃಪ್ತಿಯಾಗಿ ಇರ್ತಾನೆ, ಆದ್ರೆ ಪ್ಯಾಬ್ಲೋ ಮಾತ್ರ ತೃಪ್ತಿ ಆಗ್ಲಿಲ್ಲ. ಅಷ್ಟೇ ಅಲ್ಲದೆ ದಿನ ಪೂರ್ತಿ ನೀರು ಹೊರೆಯಲು ಕಷ್ಟವಾಗ್ತಾ ಇದೆ. ಆಗ ಪ್ಯಾಬ್ಲೋಗೆ ಒಂದು ಉಪಾಯ ಬರುತ್ತೆ. ಆತ ನೀರನ್ನ ತಗೊಂಡು ಬರುತ್ತಿರುವ ಆ ಪ್ರದೇಶದಿಂದ ಗ್ರಾಮಕ್ಕೆ ಒಂದು ಪೈಪ್ ಲೈನ್ ನಿರ್ಮಿಸಿದ್ರೆ ಆತ ಹೊರೆಯುವ ಕಷ್ಟವಿಲ್ಲದೆ ನೀರನ್ನ ಗ್ರಾಮಕ್ಕೆ ತರಬಹುದಲ್ವಾ ಎಂಬ ಆಲೋಚನೆ ಬರುತ್ತೆ. ಈ ಐಡಿಯಾವನ್ನ ತನ್ನ ಸ್ನೇಹಿತನಾದ ಬ್ರೂನೋ ಜೊತೆ ಹಂಚಿಕೊಳ್ತಾನೆ. ಪೈಪ್ ಲೈನ್ ನಿರ್ಮಿಸೋಕೆ ತನ್ನ ಜೊತೆ ಕೈ ಜೋಡಿಸು ಎಂದು ಕೇಳ್ತಾನೆ. ಆದ್ರೆ ಬ್ರೂನೋಗೆ ಇದು ಇಷ್ಟವಾಗಲ್ಲ. ಪೈಪ್ ಲೈನ್ ನಿರ್ಮಿಸೋಕೆ ತುಂಬಾ ಸಮಯ ಹಿಡಿಯುತ್ತೆ. ಅದೇ ಆ ಸಮಯದಲ್ಲಿ ಇನ್ನಿಷ್ಟು ನೀರನ್ನ ಬಕೆಟ್ಗಳಿಂದ ತಂದ್ರೆ ನನಗೆ ಇನ್ನೂ ಜಾಸ್ತಿ ದುಡ್ಡು ಬರುತ್ತಲ್ವಾ ಎಂದು ಅಂದ್ಕೊಳ್ತಾನೆ. ಆದ್ರೆ ಪ್ಯಾಬ್ಲೋ ಮಾತ್ರ ಒಬ್ಬನೇ ಪೈಪ್ ಲೈನ್ ಅನ್ನ ನಿರ್ಮಿಸೋಕೆ ಶುರು ಮಾಡ್ತಾನೆ. ಆತನಿಗೆ ಗೊತ್ತು ಅದನ್ನ ನಿರ್ಮಿಸೋಕೆ ತುಂಬಾ ಶ್ರಮ ಬೇಕು ಮತ್ತು ಸಮಯ ಹಿಡಿಯುತ್ತೆ ಅಂತ. ಹೀಗೆ ಪ್ಯಾಬ್ಲೋ ಖಾಲಿ ಸಮಯದಲ್ಲಿ ಮತ್ತು ರಜೆ ದಿನಗಳಲ್ಲಿ ಪೈಪ್ ಲೈನ್ ನಿರ್ಮಿಸ್ತಾ ಬರ್ತಾನೆ. ಈ ಸಮಯದಲ್ಲಿ ಬ್ರೂನೋ ಇನ್ನೂ ಜಾಸ್ತಿ ಬಕೆಟ್ಗಳ ನೀರನ್ನ ತರುವುದರಿಂದ ಆತನ ಸಂಪಾದನೆ ಕೂಡ ಡಬಲ್ ಆಗುತ್ತೆ. ಕೆಲವು ದಿನಗಳಿಗೆ ಪ್ಯಾಬ್ಲೋ ಪೈಪ್ ಲೈನ್ ನಿರ್ಮಾಣ ಪೂರ್ತಿಯಾಗುತ್ತೆ. ಈಗ ಆತ ಬಕೆಟ್ಗಳ ಮೂಲಕ ನೀರನ್ನ ಹೊರೆಯುವ ಬದಲು ಪೈಪ್ ಲೈನ್ ಮೂಲಕ ನೀರನ್ನ ಮೂವ್ ಮಾಡ್ತಾನೆ. ಹೀಗೆ ಆತ ಕಷ್ಟಪಡದಿದ್ರೂ ಕೂಡ ನೀರು ಪೈಪ್ ಲೈನ್ ಮೂಲಕ ಗ್ರಾಮಕ್ಕೆ ಬರ್ತಿದ್ವು. ಆದ್ರೆ ಇನ್ನೊಂದು ಕಡೆ ಬ್ರೂನೋ ಮಾತ್ರ ಕಷ್ಟಪಟ್ಟು ಬಕೆಟ್ಗಳ ಮೂಲಕ ನೀರನ್ನ ತರ್ತಾನೆ ಇದ್ದಾನೆ. ಸೊ ಇಲ್ಲಿ ಬ್ರೂನೋದು ಆಕ್ಟಿವ್ ಇನ್ಕಮ್ ಆದ್ರೆ ಪ್ಯಾಬ್ಲೋದು ಪ್ಯಾಸಿವ್ ಇನ್ಕಮ್. ನಮ್ಮಲ್ಲಿ ಬಹಳಷ್ಟು ಜನ ಬ್ರೂನೋ ತರಾನೆ ಬಂದಿರೋದ್ರಲ್ಲಿ ತೃಪ್ತಿಯಾಗಿದ್ರೆ ಸಾಕು ಅಂತ ಅಂದುಕೊಳ್ತಾರೆ. ಆದ್ರೆ ಪ್ಯಾಬ್ಲೋ ತರ ಹೊಸದಾಗಿ ಆಲೋಚಿಸಿ ಪ್ಯಾಸಿವ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡಿಕೊಳ್ಳೋಕೆ ಪ್ರಯತ್ನಿಸಲ್ಲ. ಆದ್ರಿಂದ ನಮ್ಮ ಜೀವನ ಪೂರ್ತಿ ಬಕೆಟ್ಗಳನ್ನ ಹೊರೆಯುತ್ತಾ ಬದುಕಬೇಕಾ ಅಥವಾ ಹೇಗೋ ಕಷ್ಟಪಟ್ಟು ಪೈಪ್ ಲೈನ್ ನಿರ್ಮಿಸಿಕೊಳ್ಳಬೇಕಾ ಎಂಬುದನ್ನ ನಾವೇ ಡಿಸೈಡ್ ಮಾಡಬೇಕು. ಸೊ ಫಸ್ಟ್ ಗೆ ಈ ಪ್ಯಾಸಿವ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂಡ್ ಸ್ವಲ್ಪ ಕಷ್ಟ ಕೂಡ ಪಡಬೇಕಾಗುತ್ತೆ. ಆದ್ರೆ ಒಂದು ಸಲ ಈ ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಆದ್ರೆ ನೀವು ನಿದ್ದೆ ಮಾಡ್ತಿದ್ರು ಕೂಡ ನಿಮ್ಗೆ ಲೈಫ್ ಲಾಂಗ್ ಅದರಿಂದ ಅಷ್ಟು ಇಷ್ಟು ದುಡ್ಡು ಬರ್ತಾನೆ ಇರುತ್ತೆ. ಸೊ ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಳಿ, ನಾವು ದುಡ್ಡಿಗಾಗಿ ಕೆಲಸ ಮಾಡಬಾರ್ದು, ದುಡ್ಡೇ ನಮಗಾಗಿ ಕೆಲಸ ಮಾಡಬೇಕು. ಆಕ್ಟಿವ್ ಇನ್ಕಮ್ ಅಂದ್ರೆ ನಾವು ಮಾಡುವ ಉದ್ಯೋಗದಲ್ಲಿ ನಾವು ದುಡ್ಡಿಗಾಗಿ ಕೆಲಸ ಮಾಡ್ತಾ ಇದೀವಿ, ಆದ್ರೆ ಪ್ಯಾಸಿವ್ ಇನ್ಕಮ್ ನಲ್ಲಿ ದುಡ್ಡೇ ನಮಗಾಗಿ ಕೆಲಸ ಮಾಡುತ್ತೆ. ಆದ್ರಿಂದ ಅಂತಹ ಪ್ಯಾಸಿವ್ ಇನ್ಕಮ್ ಸೋರ್ಸ್ ಗಳನ್ನ ಕ್ರಿಯೇಟ್ ಮಾಡಿಕೊಳ್ಳಕ್ಕೆ ಪ್ರಯತ್ನಿಸಿ. ಅಂಡ್ ಇಂದಿನ ದಿನಗಳಲ್ಲಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿ ಕೂಡ ಒಂದು ಒಳ್ಳೆ ಪ್ಯಾಸಿವ್ ಇನ್ಕಮ್ ಸೋರ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಇಂದು ನಾವು ಮಾಡುವ ಇನ್ವೆಸ್ಟ್ಮೆಂಟ್ ನಾಳೆ ನಮ್ಮ ಫ್ಯೂಚರ್ ಅನ್ನ ಡಿಸೈಡ್ ಮಾಡುತ್ತೆ. ಒಂದು ವೇಳೆ ನೀವು 5 ವರ್ಷಗಳ ಹಿಂದೆ 3,000 ರೂಪಾಯಿಗಳನ್ನ ಆದಾನಿ ಟ್ರಾನ್ಸ್ಮಿಷನ್ ಶೇರ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈಗ ಅವು 115,000 ರೂಪಾಯಿಗಳು ಆಗ್ತಿದ್ವು. ಅದೇ ಜಸ್ಟ್ 1 ಇಯರ್ ಬ್ಯಾಕ್ 12,000 ರೂಪಾಯಿಗಳನ್ನ ಆದಾನಿ ಗ್ರೀನ್ ಶೇರ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈಗ ಅವು 109,000 ರೂಪಾಯಿಗಳು ಆಗ್ತಿದ್ವು. ಕಳೆದ 10 ವರ್ಷಗಳಲ್ಲಿ ಫಿಕ್ಸ್ ಡಿಪಾಸಿಟ್ 6-7% ವರೆಗೆ, ಗೋಲ್ಡ್ 7-8% ವರೆಗೆ, ರಿಯಲ್ ಎಸ್ಟೇಟ್ 9-12% ವರೆಗೆ ಹೆಚ್ಚಾಗಿವೆ. ಆದ್ರೆ ಇವೆಲ್ಲಕ್ಕಿಂತ ಹೆಚ್ಚಾಗಿ 20-24% ರಿಟರ್ನ್ಸ್ ಕೊಟ್ಟಿರುವುದು ಸ್ಟಾಕ್ ಮಾರ್ಕೆಟ್ ಮಾತ್ರ. ಸೊ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ 1,000 ರೂಪಾಯಿಗಳ ಅವಶ್ಯಕತೆ ಇಲ್ಲ, ಜಸ್ಟ್ 10 ರೂಪಾಯಿಗಳಿಂದಲೂ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು. ಬಟ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ನಿಮಗೆ ಖಂಡಿತ ಡಿಮೆಟ್ ಅಕೌಂಟ್ ಇರಲೇಬೇಕು. ಸೊ ಕೆಳಗೆ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ 1 ರೂಪಾಯಿ ಕೂಡ ಪೇ ಮಾಡದೆ ಫ್ರೀಯಾಗಿ ಏಂಜಲ್ ಬ್ರೋಕಿಂಗ್ ಡಿಮೆಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೋಬಹುದು. ಜಸ್ಟ್ ನಿಮ್ಮ ಹತ್ರ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಂಡ್ ಬ್ಯಾಂಕ್ ಅಕೌಂಟ್ ಇದ್ರೆ ಸಾಕು, 5 ನಿಮಿಷಗಳಲ್ಲಿ ಡಿಮೆಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೋಬಹುದು. ಈಗಂತೂ ಫ್ರೀಯಾಗಿ ಕೊಡ್ತಿದ್ದಾರೆ. ಸೊ ಅಕೌಂಟ್ ಓಪನ್ ಮಾಡಿ ಇಟ್ಕೊಳ್ಳಿ, ಮುಂದೆ ಎಂದಾದ್ರೂ ಒಂದು ದಿನ ಖಂಡಿತ ಯೂಸ್ ಆಗಿ ಆಗುತ್ತೆ. ಸೊ ಕೂಡಲೇ ಡಿಮೆಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಳಿ, ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿ. ಬಟ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಂಡು ಅರ್ಥವಾದ ಮೇಲೆಯೇ ಇನ್ವೆಸ್ಟ್ ಮಾಡಿ. 3, ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಉದ್ಯೋಗ ಮಾಡ್ತಾ ನಾವು ಏನನ್ನು ಅಚೀವ್ ಮಾಡೋಕ್ಕಾಗಲ್ಲ, ಅದು ಕೇವಲ ಬದುಕೋಕೆ ಮಾತ್ರ ಸರಿ ಹೋಗುತ್ತೆ. ಆದ್ರೆ ಜೀವನದಲ್ಲಿ ಸ್ವಲ್ಪ ಬೆಳಿಬೇಕು ಅಂದ್ರೆ ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ಇರಲೇಬೇಕು. ನಮ್ಮಲ್ಲಿ ಎಷ್ಟೋ ಜನ ಮಂತ್ಲಿ ಸ್ಯಾಲರಿ ಯಾವಾಗ ಬರುತ್ತೆ ಎಂದು ಕಾಯ್ತಾ ಸ್ಯಾಲರಿ ಬಂದ 4 ದಿನಗಳಲ್ಲಿ ರೆಂಟ್ಗೆ, ಸಾಲಗಳಿಗೆ, ಇಎಂಐಗಳಿಗೆ ಸ್ಯಾಲರಿ ಎಲ್ಲಾ ಖರ್ಚಾಗಿ ಮತ್ತೆ ಸ್ಯಾಲರಿ ಯಾವಾಗ ಬರುತ್ತೆ ಎಂದು ಕಾಯುವವರು ಕೂಡ ಇದ್ದಾರೆ. ಇಲ್ಲಿ ತುಂಬಾ ಮುಖ್ಯವಾದ ವಿಷಯವೊಂದನ್ನ ಹೇಳಬೇಕು, ಜಾಗ್ರತೆಯಿಂದ ಕೇಳಿ. 5-6 ವರ್ಷಗಳ ಹಿಂದೆ 10 ರೂಪಾಯಿಗಳು ಇರಬೇಕಾದ ಒಂದು ಸೋಪಿನ ಬೆಲೆ ಈಗ 20-25 ರೂಪಾಯಿಗಳಾಗಿದೆ. 50 ರೂಪಾಯಿ ಇರುವ ಸಿನಿಮಾ ಟಿಕೆಟ್ 150 ರೂಪಾಯಿಗಳಾಗಿದೆ. ಹೀಗೆ ಆಲ್ಮೋಸ್ಟ್ ಪ್ರತಿಯೊಂದು ವಸ್ತುವಿನ ಬೆಲೆಗಳು ಬೆಳೀತಾನೆ ಇವೆ. ಇದನ್ನ ಇನ್ಫ್ಲೇಷನ್ ಅಂತ ಕರೀತಾರೆ. ಉದಾಹರಣೆಗೆ ಕಳೆದ ವರ್ಷಕ್ಕೆ ಈ ವರ್ಷಕ್ಕೆ ಇನ್ಫ್ಲೇಷನ್ 5% ಹೆಚ್ಚಾಗಿದೆ ಅನ್ಕೊಳ್ಳೋಣ. ಈಗ ಕಳೆದ ವರ್ಷ ಒಬ್ಬ ವ್ಯಕ್ತಿ ಸ್ಯಾಲರಿ 10,000 ಅನ್ಕೊಂಡ್ರೆ ಈ ವರ್ಷ ಆತನ ಸ್ಯಾಲರಿ ಹೆಚ್ಚಾಗಿರುವ ವಸ್ತುಗಳ ಬೆಲೆಗೆ ತಕ್ಕಂತೆ ಕನಿಷ್ಠ 5% ಅಂದ್ರೆ 500 ರೂಪಾಯಿಗಳಾದ್ರೂ ಹೆಚ್ಚಾಗಬೇಕು. ಇಲ್ಲಾಂದ್ರೆ ನಿಧಾನವಾಗಿ ಆತನಿಗೆ ಗೊತ್ತಾಗದೆಯೇ ಆತ ಬಡತನ
ಸ್ಥಾನದೊಳಗೆ ಹೋಗಿಬಿಡ್ತಾನೆ. ಉದಾಹರಣೆಗೆ ಪ್ರತಿ ವರ್ಷ ಇನ್ಫ್ಲೇಷನ್ 5% ಹೆಚ್ಚಾಗಿ ಆತನ ಸ್ಯಾಲರಿ ಕೂಡ 5% ಹೆಚ್ಚಾಗಿದೆ ಅನ್ಕೊಂಡ್ರೆ 10 ವರ್ಷದ ನಂತರ ಆತನ ಹತ್ರ ಏನು ಉಳಿಯಲ್ಲ. ಯಾಕಂದ್ರೆ ಆತನ ಸ್ಯಾಲರಿ ಇನ್ಫ್ಲೇಷನ್ ಎರಡೂ ಒಂದೇ ರೀತಿ ಬೆಳೆದಿವೆ. ಒಂದು ವೇಳೆ ಏನಾದರೂ ದುಡ್ಡನ್ನ ಸೇವ್ ಮಾಡಬೇಕು ಅನ್ಕೊಂಡ್ರೆ ಹೆಚ್ಚಾಗ್ತಾ ಇರುವ ಇನ್ಫ್ಲೇಷನ್ ಗಿಂತ ಆತನ ಸ್ಯಾಲರಿ ಹೆಚ್ಚಾಗಬೇಕು. ಆದ್ರಿಂದ ಕೇವಲ ಉದ್ಯೋಗ ಮಾಡ್ತಾ ಜೀವನದಲ್ಲಿ ಮೇಲೆ ಬರುವುದು ಕಷ್ಟ. ಇಲ್ಲಿ ನಾನು ಮಾತಾಡ್ತಾ ಇರೋದು ತಿಂಗಳಿಗೆ ಲಕ್ಷಗಳು ಕೋಟ್ಯಾಂತರ ರೂಪಾಯಿಗಳನ್ನ ಸಂಪಾದಿಸುವ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಅಲ್ಲ, ಒಬ್ಬ ಸಾಧಾರಣ ಮಿಡಲ್ ಕ್ಲಾಸ್ ಜನರ ಬಗ್ಗೆ. ಸೊ ಸಿಂಗಲ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಬೇಡಿ, ಸೆಕೆಂಡ್ ಇನ್ಕಮ್ ಸೋರ್ಸ್ ಕ್ರಿಯೇಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇರೋದು ನಾನಲ್ಲ, ವಾರನ್ ಬಫೆಟ್ ಅವರು. ಆ ಕ್ರಿಯೇಟ್ ಮಾಡಿಕೊಳ್ಳುವ ಇನ್ಕಮ್ ಸೋರ್ಸ್ ಎಂಬುದು ನಾವು ಈಗಾಗಲೇ ಹೇಳಿರುವ ಪ್ಯಾಸಿವ್ ಇನ್ಕಮ್ ಸೋರ್ಸ್ ಆದ್ರೆ ಇನ್ನೂ ಒಳ್ಳೆಯದು. ನಿಮ್ಗಿದು ಗೊತ್ತಾ, ಒಂದು ಸರ್ವೆ ಪ್ರಕಾರ ಈ ಪ್ರಪಂಚದಲ್ಲಿರುವ ಮಿಲಿಯನೇರ್ಸ್ ಗಳಲ್ಲಿ ಬಹಳಷ್ಟು ಜನರಿಗೆ ಸುಮಾರು 7 ರೀತಿಯ ಎಕ್ಸ್ಟ್ರಾ ಇನ್ಕಮ್ ಸೋರ್ಸಸ್ ಇವೆಯಂತೆ. ಇಂದಿನ ದಿನಗಳಲ್ಲಿ ಬಹಳಷ್ಟು ಜನ ಕಾಲೇಜ್ನಿಂದ ಆಫೀಸ್ನಿಂದ ಮನೆಗೆ ಬಂದ ನಂತರ ಸಾಯಂಕಾಲದಿಂದ ರಾತ್ರಿ ಮಲಗುವವರೆಗೆ ಚಾಟಿಂಗ್ ಮಾಡ್ತಾ ಟಿವಿ ನೋಡ್ತಾ ಬಹಳ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಅದೇ ಸಮಯವನ್ನ ಯಾವ್ದಾದ್ರು ಪಾರ್ಟ್ ಟೈಮ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗ್ಲಿ ಅಥವಾ ಯಾವ್ದಾದ್ರು ಒಂದು ಹೊಸ ಸ್ಕಿಲ್ ಅನ್ನ ಕಲಿತುಕೊಳ್ಳೋಕೆ ಉಪಯೋಗಿಸಿ. ನಿಮಗಂತೂ ಒಂದು ಸಪರೇಟ್ ಪ್ಲಾನ್ ಹಾಕೊಂಡು ಏನಾದ್ರು ಬಿಲ್ಡ್ ಮಾಡ್ಕೊಳ್ಳೋಕೆ ಆಗದಿದ್ರೆ ಬೇರೆಯವರು ಹಾಕಿಕೊಂಡಿರುವ ಪ್ಲಾನ್ ಅಲ್ಲಿ ನೀವು ಸಿಕ್ಕಾಕೊಂಡು ಅವರಿಗಾಗಿ ಲೈಫ್ ಲಾಂಗ್ ಕೆಲಸ ಮಾಡಬೇಕಾಗುತ್ತೆ. ಆದ್ರಿಂದ ಒಂದು ಸಲ ಯೋಚನೆ ಮಾಡಿ. 4, ದುಡ್ಡನ್ನ ಕೂಡಿಡಬೇಡಿ, ಇನ್ವೆಸ್ಟ್ ಮಾಡಿ. ಬಹಳಷ್ಟು ಜನ ದುಡ್ಡನ್ನ ಕೂಡಿಡ್ತಾರೆ, ಇದರಿಂದ ಯಾವುದೇ ಉಪಯೋಗವಿರಲ್ಲ. ನಮ್ಮ ಅವಸರಕ್ಕೆ ತಕ್ಕಂತೆ ಸ್ವಲ್ಪ ದುಡ್ಡನ್ನ ಸೇವ್ ಮಾಡ್ಕೋಬೇಕು, ಉಳಿದ ಹಣವನ್ನೆಲ್ಲ ಯಾವ್ದಾದ್ರು ಒಂದರಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದು ರಿಯಲ್ ಎಸ್ಟೇಟ್, ಗೋಲ್ಡ್, ಸ್ಟಾಕ್ ಮಾರ್ಕೆಟ್ ಅಥವಾ ಬ್ಯಾಂಕ್ ಗಳಲ್ಲಿ ಫಿಕ್ಸ್ ಡಿಪಾಸಿಟ್ ಮಾಡೋದು ಅಥವಾ ಯಾವ್ದಾದ್ರು ಬಿಸ್ನೆಸ್ ಗಳಲ್ಲಿ ಇನ್ವೆಸ್ಟ್ ಮಾಡುವುದು, ಹೀಗೆ ಯಾವ್ದಾದ್ರು ಒಂದರಲ್ಲಿ ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ದುಡ್ಡನ್ನ ಹೀಗೆ ಒಂದು ಸ್ಥಳದಲ್ಲಿ ಕೂಡಿಡೋದ್ರಿಂದ ಯಾವುದೇ ರೀತಿಯ ಉಪಯೋಗವಿರಲ್ಲ. ಉದಾಹರಣೆಗೆ ನಿಮ್ಮ ಹತ್ರ 5 ಲಕ್ಷ ರೂಪಾಯಿಗಳಿವೆ ಅನ್ಕೊಳ್ಳೋಣ, ಅವುಗಳನ್ನ 20 ವರ್ಷಗಳವರೆಗೆ ಖರ್ಚು ಮಾಡದೆ ಹಾಗೆಯೇ ಒಂದು ಪೆಟ್ಟಿಗೆಯಲ್ಲಿ ಕೂಡಿಟ್ಟಿದ್ದೀರಾ ಅನ್ಕೊಳ್ಳೋಣ. 20 ವರ್ಷಗಳ ನಂತರ ಅವುಗಳನ್ನ ತೆಗೆದು ನನ್ನ 5 ಲಕ್ಷಗಳು ನನ್ನ ಹತ್ರ ಇವೆ, ನನಗೆ ಯಾವುದೇ ನಷ್ಟವಾಗಿಲ್ಲ ಅನ್ಕೊಂಡ್ರೆ ಅದು ತಪ್ಪು. ನೀವು ಒಂದು ವಿಷಯವನ್ನ ಗಮನಿಸಬೇಕು, ಕಾಲ ಕಳೆದಂತೆ ದುಡ್ಡಿಗಿರುವ ಬೆಲೆ ಕಡಿಮೆ ಆಗ್ತಾ ಇದೆ. ಒಂದು ಕಾಲದಲ್ಲಿ 100 ರೂಪಾಯಿ ತಗೊಂಡು ಮಾರ್ಕೆಟ್ಗೆ ಹೋದ್ರೆ ಬೇಕಾದ ತರಕಾರಿಗಳನ್ನೆಲ್ಲ ತಗೊಳ್ತಿದ್ವಿ, ಈಗ ಅದೇ 100 ರೂಪಾಯಿಗಳಿಗೆ ಒಂದು ಚಾಕ್ಲೇಟ್ ಬರುತ್ತೆ. ಈಗ 5 ಲಕ್ಷಗಳಿಗೆ ಇರುವ ಬೆಲೆ 20 ವರ್ಷಗಳ ನಂತರ ಇರಲ್ಲ. ಆದ್ರಿಂದ ನೀವು ಆ ಪ್ರಾಫಿಟ್ ಅನ್ನೆಲ್ಲ ಕಳೆದುಕೊಂಡಂತೆ ಅದೇ 5 ಲಕ್ಷ ರೂಪಾಯಿಗಳಿಂದ ಸ್ವಲ್ಪ ಸ್ಥಳವನ್ನ ಕೊಂಡುಕೊಂಡಿದ್ದೀರಾ ಅನ್ಕೊಳ್ಳಿ, 20 ವರ್ಷಗಳ ನಂತರ ಅದರ ಬೆಲೆ ಎಷ್ಟಾಗುತ್ತೋ ಹೇಳಬೇಕಾಗಿಲ್ಲ. ದುಡ್ಡನ್ನ ಸೇವ್ ಮಾಡೋದು ಅಂದ್ರೆ ಕೂಡಿಟ್ಟ ಹಾಗೆ, ಇನ್ವೆಸ್ಟ್ ಮಾಡೋದು ಅಂದ್ರೆ ಗುಣಿಸಿದ ಹಾಗೆ. 10ಕ್ಕೆ 10 ಸೇರಿಸಿದ್ರೆ 20 ಆಗುತ್ತೆ, ಅದೇ 10ನ 10 ಗುಣಿಸಿದ್ರೆ 100 ಆಗುತ್ತೆ. ಇನ್ವೆಸ್ಟ್ಮೆಂಟ್ ನಲ್ಲಿ ಇನ್ಕಮ್ ಎಂಬುದು ಯಾವಾಗ್ಲೂ ಕಾಂಪೌಂಡಿಂಗ್ ಪದ್ಧತಿಯಲ್ಲಿ ಬೆಳೆಯುತ್ತೆ, ಅದಕ್ಕಾಗಿಯೇ ನಾವು ಕೂಡಿಸುವುದಲ್ಲ ಗುಣಿಸುವುದನ್ನ ಕಲಿತುಕೊಳ್ಬೇಕು. ಆದ್ದರಿಂದ ನೀವು ಕೂಡ ನಿಮ್ಮ ಹತ್ರ ಇರುವ ಎಕ್ಸ್ಟ್ರಾ ಹಣವನ್ನ ಬುದ್ಧಿವಂತಿಕೆಯಿಂದ ಆಲೋಚಿಸಿ ಎಲ್ಲಿ ಗ್ರೋತ್ ಇರುತ್ತೋ ಪರಿಶೀಲಿಸಿ ಇನ್ವೆಸ್ಟ್ ಮಾಡಿ. ಹಾಗಂತ ಬೇಗ ಬೇಗ ಶ್ರೀಮಂತರಾಗಬೇಕು ಅಂತ ತಿಳಿದು ತಿಳಿಯದ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಮೋಸ ಹೋಗಬೇಡಿ. ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಮುಗಿದಿಲ್ಲ. ಶ್ರೀಮಂತರಾಗೋಕೆ ಪಾಲಿಸಬೇಕಾದ ಸೂತ್ರಗಳು ಇನ್ನೂ ಬಹಳಷ್ಟಿವೆ, ಅವುಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ವಿಡಿಯೋ ಎಂಡ್ ಮಾಡೋಕ್ಕೂ ಮುಂಚೆ ಏಂಜಲ್ ಬ್ರೋಕಿಂಗ್ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಹಾಗೆಯೇ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ರೆಗ್ಯುಲರ್ ಅಪ್ಡೇಟ್ಸ್ ಪಡಿಬೇಕು ಅನ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಯೂಟ್ಯೂಬ್ ಚಾನಲ್ ಲಿಂಕ್ ಅನ್ನ ಹಾಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಗಳನ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ನಿಮ್ಗೆ ಬಹಳ ಯೂಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ. ಅಂಡ್ ನಮ್ಮ ಚಾನಲ್ ಅನ್ನ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ.